ಸೈ ನಮಸ್ಕಾರ, ಹೇಗಿದ್ದೀರಿ? ಏ, ಬ್ಯಾಕ್ಗ್ರೌಂಡಲ್ಲಿ ಮರ ಇದ್ರೆ ಸಖತ್ತಾಗಿರುತ್ತಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ. ಗಡ್ ಸಿ, 38,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಗೆಲಾಕ್ಸಿ ಕ್ಲಬ್ ಅಂತ, ಅಲ್ಲಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗಿಗೆ ಬಂದಿದ್ದೆ. ನಿಮಗೆ ಗೊತ್ತಿದೆಯಲ್ಲ, ಈ ವರ್ಲ್ಡ್ ಟ್ರೇಡ್ ಸೆಂಟರ್, ಆ ಕಡೆ ಶರ್ಟಾನ್ ಹೋಟೆಲ್, ಇದು ಒರೆಯನ್ ಮಾಲ್, ಅದು ಸುತ್ತ. ಈಗ ನೋಡಿ ಮಧ್ಯ ಎಷ್ಟು ಚೆನ್ನಾಗಿ ಕೊಳ ಇದೆ. ಯಾರು ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ರೋ ಏನೋ, ಐ ಸಲ್ಯೂಟ್ ದಟ್ ಆರ್ಕಿಟೆಕ್ಟ್, ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ಆಗ್ತದೆ. ಒರೆಯನ್ ಮಾಲ್ಗೆ ಅವಾಗವಾಗ ಫಿಲಮಿಗೆ ಬರ್ಬೋದು. ಮತ್ತು ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ನನಗೆ ಗೊತ್ತಿರೋರು ಒಂದು ಇಬ್ಬರು ಮೂವರು ಇದ್ದಾರೆ, ಅವ್ರು ಬಿಡುವಿದ್ದಾಗ ಒಂದೊಂದು ಸರಿ ಭೇಟಿ ಮಾಡಿರ್ತಾನೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತೂ ಒಂದು ಸರಿ ಒಬ್ಬರು ಪರಿಚಯದವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಶರ್ಟಾನ್ ಹೋಟೆಲ್ ಒಂದು 2 ವರ್ಷ ಮೆಂಬರ್ ಆಗಿದ್ದೆ, ಹಾಗಾಗಿ ರೆಗ್ಯುಲರ್ ವಿಸಿಟ್ ಮಾಡ್ತಾ ಇದ್ದೆ. ಎಸ್ ಸ್ನೇಹಿತರೆ, ಸುಮ್ಮನೆ ಜನರಲ್ಲಾಗಿ ಒಂದು ಸರ ಮಾತಾಡೋಣ, ಹಟ್ಟೆ ಹೊಡೆಯೋಣ ಅಂತ ಮಾಡಿದ್ದು ವಿಡಿಯೋ ಇದು. ನಾವು ಎಲ್ಲೇ ಹೋಗಲಿ ಆ ಒಂದು ಪರಿಸರ ಚೆನ್ನಾಗಿದ್ದಾಗ ಅದನ್ನು ನಾವು ಬಳಸ್ಕೋತಾ ಇರಬೇಕು, ನೋಡ್ತಾ ಇರಬೇಕು. ನಾನು ಚಿಕ್ಕ ಜಾಗ ವಿಸಿಟ್ ಮಾಡಲಿ, ದೊಡ್ಡ ಜಾಗ ವಿಸಿಟ್ ಮಾಡಲಿ, ಅದಕ್ಕೆ ಹಂಚ್ಕೋತಾನೇ ಇರ್ತೀನಿ. ಗಮನಿಸಿದ್ದೀರಲ್ಲ, ಲಾಸ್ಟ್ ಟೈಮ್ ದೊಡ್ಡಾಲ್ ಮರ ಒಂದು 10-15 ದಿನ ಹಿಂದೆ ಹೋದಾಗ ಅದರ ಬಗ್ಗೆ ನಾನು ಮಾತಾಡಿದ್ದೆ. ಸ್ನೇಹಿತರೆ, ಇನ್ಫಾರ್ಮೇಷನ್ ಕೊಡೋದಾದರೆ, 38,000 ಸಬ್ಸ್ಕ್ರೈಬರ್ಸ್ ಆದ ಎಲ್ಲ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೂ ಕೆಲವರು ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ತಾನೆ. ಓಕೆ, ಜಯಪ್ರಕಾಶ್ ನಾಗತಿಹಳ್ಳಿ ಚಾನಲ್ ಜೊತೆಗೆ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಚಾನಲ್ನಲ್ಲೂ ಕೂಡ ನಾನು ಆ್ಯಕ್ಟಿವ್ ಆಗಿದ್ದೇನೆ. ಓಕೆನಾ? ಸೊ ನೀವು ನಮ್ಮ ಜೊತೆ ಈ ಚಾನಲ್ ಜೊತೆಗೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಓಕೆ, ಎಸ್. ಇನ್ನೇನು ಸಮಾಚಾರ? ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಬುಕ್ಸ್ಗಳು ಸುಮಾರು ಇಟ್ಟಿರೋದ್ರಿಂದ ಜಯಪ್ರಕಾಶ್ ನಾಗತಿಹಳ್ಳಿ ಟೆಲಿಗ್ರಾಮ್ ಚಾನಲ್ನು ಕೂಡ ನೀವು ವಾಚ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ.